आसिफ मकबूल जो खतरनाक बल्लेबाज थे अपना विकेट खो बैठा यहां पर। बल्ले का सही संपर्क नहीं, फील्डर के दस्तानों में गेंद जाती हुई, बहुत ही खूबसूरत उस कैच को लपक लिया था हसन हक्स का जो फील्डर, बढ़िया यहां पर कैच देखने को मिल रहा है। छठवां झटका यहां पर, छठा झटका कश्मीर इलेवन टीम के लिए, 27 रन 6 विकेट के नुकसान पर, 14 ओवर यहां पर चलता हुआ। नया बल्लेबाज है लतीफ, देखना पड़ेगा लतीफ अपने टीम के लिए कितने रन यहां पर जोड़ पाएंगे। 87 स्कोर 14th ओवर। बहुत ही अच्छी शॉर्टकट मारना चाहते थे, 1 रन पूरा कर चुके जब तक कीपर के दस्तानों में गेंद पहुंचे अपील करते हुए, लेकिन यहां पर सुनील टॉमी रनआउट के लिए यहां पर अपील करते थे कर रहे थे, लेकिन यहां पर सुनील टॉमी ने उसको सहमति नहीं देते हुए। यहां पर आसानी से रन पूरा करते हुए बहुत ही अच्छी रनिंग बिटवीन द विकेट यहां पर इस कशिश विस्मा ग्रीन पार्क मैदान में देखने को मिल रहा है। फिर से अनिल हेगड़े गेंदबाजी की जिम्मेदारी लेते हुए, यहां पर लंबी हिट मारने की कोशिश, देखना पड़ेगा यहां पर धनधनाता हुआ चौका, बहुत ही बढ़िया शॉट यहां पर देखने को मिल रहा है। बानवे रन हो चुके हैं 6 विकेट के नुकसान पर 14 ओवर की समाप्ति के बाद। हदिनाल को वो ओवर ना मुक्त आद बड़ी का 92 ओटू 6 उद्धरिया नष्ट्य। ಹದಿನಾಲ್ಕು ಓವರ್ ನ ಮುಕ್ತಾಯದ ಬಳಿಕ 92 ಓಟಗಳು 6 ಉದ್ದರಿ 11 ಸ್ಟಕ್ಯ ಮನೋಜ್ ಎಸ್ಕರ್ ಕೆ ಭಾಗದಲ್ಲಿ ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ, ಡಾಟ್ ಡೆಲಿವರಿ ಆಗ್ತಾ ಇದೆ। ಸ್ಟ್ರೈಕರ್ ವಿಭಾಗದಲ್ಲಿ ಲತೀಫ್, ಈಗಾಗಲೇ ಅಬ್ಬಾಸ್ ಖಾಂಡೆ ಒಂದು ಅತಿ ಆಕರ್ಷಕ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ। ಸುಂದರತೆ ಎಸೆತ ತಟ್ಟಿ ಮುಟ್ಟಿ ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ, ಅವಳಿ ಓಟಕ್ಕೆ ಯತ್ನ ಆದ್ರೆ ಅಬ್ಬಾಸ್ ಖಾಂಡೇರವರಿಂದ ನಕಾರ। ಸುಂದರತೆ ಎಸೆತ ಒಂದು ಓಟವನ್ನು ಪೂರೈಸಿಕೊಂಡ್ರು, ಇದು 15ನೇ ಓವರ್ನ ಚಾಲ್ತಿಯಲ್ಲಿ। ಕಾಶ್ಮೀರ ಲೆವೆನ್ ತಂಡದ ಒಟ್ಟು ಮೊತ್ತ 94 ಓಟಗಳು 6 ಉದ್ದರಿ ಅನಷ್ಟಕ್ಕೆ। ಮತ್ತೊಮ್ಮೆ ಮನೋಜ್ ಅಗಲವಾದ ಚೆಂಡು, ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ। ಸ್ಟ್ರೈಕರ್ ವಿಭಾಗದಲ್ಲಿ ಲತೀಫ್, ಸುಂದರತೆ ಆಟ ತಟ್ಟಿ ಮುಟ್ಟಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ। ಪ್ರತಿ ಎಸೆತದಲ್ಲೂ ಓಟವನ್ನ
ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಜಾಟ್ ಡೆಲಿವರಿ ಆಗ್ತಾ ಇದೆ. ಜಾನ್ ಮೇಸ್ ಕಾರಿಕೆ ಇತನ ಮಧ್ಯ ಮತ್ತೊಮ್ಮೆ ನೆಟ್ಟ ನೇರ ಹೊಡೆತ ದಾಖಲಿಸುವ ಪ್ರಯತ್ನ ಸತತ ವಿಫಲತೆ ನ ಕಾಣ್ತಾ ಇದ್ದಾರೆ. ಅಬ್ಬಾಸ್ ಖಾಂಡೆ ಓವರ್ ನ ಮುಕ್ತಾಯಗೊಳ್ತಾ ಇದೆ. ಸುಂದರತೆ ಓವರ್ ಇತನ ಮೂಲಕ ಮುಕ್ತಾಯಗೊಳ್ತಾ ಇದೆ. ಕೇವಲ ಮನೋಜ್ ಎರಡು ಓವರ್ ನಲ್ಲಿ ಒಂಬತ್ತು ಓಟವನ್ನ ಬಿಟ್ಕೊಟ್ಟು ಎರಡು ಅತ್ಯಮೂಲ್ಯ ಉದ್ದರಿನ ಪಡ್ಕೊಳ್ತಾ ಇದ್ದಾರೆ. ಮನೋಜ್ ಹದಿನೈದು ಓವರ್ ನ ಮುಕ್ತಾಯದ ಬಳಿಕ ತೊಂಬತ್ತಾರು ಓಟಗಳು ಆರು ಉದ್ದರಿಯ ನಷ್ಟಕ್ಕೆ. ಮತ್ತೊಮ್ಮೆ ಅನಿಲ್ ಹೆಗಡೆ ಅನಿಲ್ ಹೆಗಡೆ ಸಂತ ಈ ಬಾರಿ ಚೆಂಡು ಒಂದು ಓಟನ ಪೂರೈಸಿಕೊಂಡು ಅವಳಿ ಓಟಕ್ಕಾಗಿ ಯತ್ನ. ಆದ್ರೆ ಅಬ್ಬಾಸ್ ಖಾಂಡೇರ್ ಅವರಿಂದ ನಕಾರ. ಮತ್ತೊಮ್ಮೆ ಎಸ್ ಕಾರಿಕೆ ಜವಾಬ್ದಾರಿಯನ್ನು ಹೊತ್ತು ಅನಿಲ್ ಹೆಗಡೆ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟ್ ಡೆಲಿವರಿ ಆಗ್ತಾ ಇದೆ. ಒತ್ತಡವನ್ನ ಹೇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿಲ್ ಹೆಗಡೆ ಇತನ ಮಧ್ಯ. ಜಾಣ್ಮೆ ಎಸ್ ಕಾರಿಕೆನ ತೋರ್ಪಡಿಸ್ತಾ ಇದ್ದಾರೆ ಎಸ್ ಕಾರ. ಮತ್ತೊಮ್ಮೆ ಅನಿಲ್ ಹೆಗಡೆ ಸುಂದರತೆ ಎಸೆತ ಅದೇ ರೀತಿಯ ರೀಪ್ಲೇನ ನಾವು ನೋಡ್ತಾ ಇದ್ದಾವ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಸತತ ಎಸೆತಗಳು ಡಾಟ್ ಡೆಲಿವರಿ ಆಗ್ತಾ ಇದೆ. ಮತ್ತೊಮ್ಮೆ ಅಬ್ಬಾಸ್ ಖಾಂಡೆಗೆ ಅನಿಲ್ ಹೆಗಡೆ. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬೈಸ್ನ ರೂಪದಲ್ಲಿ ಮತ್ತೊಮ್ಮೆ ಅನಿಲ್ ಹೆಗಡೆ. ಕಟ್ ಮಾಡುವಂತ ಪ್ರಯತ್ನ ತನ್ನ ಮೂಲಕ ಕಳಪೆ ಕ್ಷೇತ್ರ ರಕ್ಷಣೆ. ತನ್ನ ಮೂಲಕವಾಗಿ ಚೆಂಡು ಸೀಮಾ ರೇಖೆ ಆಚೆ ಕ್ರಮಿಸ್ತಾ ಇದೆ. ಬೌಂಡರಿ ನಾಲ್ಕು ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಈ ಒಂದು ಟೂರ್ನಿ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಸಾಗಬೇಕಾದ್ರೆ ಮುಖ್ಯ ಕೇಂದ್ರ ಬಿಂದು ಮುಖ್ಯ ರೂವಾರಿ ಮುಖ್ಯ ಪ್ರಾಯೋಜಕರು ಮೈನಾ ಪ್ರಾಪರ್ಟೀಸ್ ಬೆಂಗಳೂರು ಕ್ರಿಕೆಟ್ ಲೀಗ್ ನ ಮಾಲೀಕರು ಕಾರ್ತಿಕೇಯನ್ ಸರ್ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವ. ತಮ್ಮ ಈ ಒಂದು ಮೈನಾ ಪ್ರಾಪರ್ಟೀಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸಲಿ ಅಂತ ಈ ಮುಖ್ಯ ವೇದಿಕೆಯ ಪರವಾಗಿ ಕ್ರೀಡಾಭಿಮಾನಿಗಳ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಸಂಘಟಕರ ಪರವಾಗಿ ಕೇಳ್ಕೊಳ್ತಾ ಇದ್ದಾವ. ಜೊತೆಯಲ್ಲಿ ಮತ್ತೋರ್ವ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಕಶಿಶ್ ಕ್ರಿಕೆಟ್ ಕ್ಲಬ್ ನ ಮಾಲೀಕರು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ನ ಮಾಲೀಕರು ಬಹುಗುಣಾಜಿ ಸರ್ ಅವರು ಅವರು ಸಹ ಸಂಘಟಕರಿಗೆ ಸದಾ ಕಾಲ ಪ್ರೋತ್ಸಾಹವನ್ನು ನೀಡ್ತಾ ತನ್ನ ತನು ಮನ ಧನವನ್ನು ಅರ್ಪಿಸ್ತಾ ಬರ್ತಾ ಇದ್ದಾರೆ. ಅವರಿಗೂ ಸಹ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಈ ಮೂಲಕವಾಗಿ. ಜೊತೆಯಲ್ಲಿ ಈ ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾದಂತಹ ಮೈದಾನ ಸಿದ್ಧತೆಗೊಳ್ಬೇಕಾದ್ರೆ ಯುವರಾಜ್ ವಿಶಾಲ ಆನಂದ್ ಅರ್ಜುನ್ ಸುನಿಲ್ ಟಾಮಿ ಇವರೆಲ್ಲರ ಒಂದು ಸಹಯೋಗದೊಂದಿಗೆ ಸುಸಜ್ಜಿತವಾದ ವ್ಯವಸ್ಥಿತವಾದ ಈ ಒಂದು ಕ್ರೀಡಾಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ಈ ಒಂದು ಮೈದಾನದಲ್ಲಿ ಸಾಕಷ್ಟು IPL KPL ಅಂಡರ್ 19 ರಣಜಿ ಆಟಗಾರರು ಈಗಾಗಲೇ ಈ ಒಂದು 2021 ಮೂರನೇ ವರ್ಷದ ಬೆಂಗಳೂರು ಕ್ರಿಕೆಟ್ ಲೀಗ್ ನಲ್ಲಿ ಈಗಾಗಲೇ ಈ ಒಂದು ಮೈದಾನದಲ್ಲಿ ಆಡಿದ್ದಾರೆ.
ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಕೂಟ ನಡೆಯುವ ಎಲ್ಲಾ ಸಾಧ್ಯ ಸಾಧ್ಯತೆಗಳು ದಟ್ಟ ಆಗ್ತಾ ಇದೆ. ಕಾಶ್ಮೀರ ಲವನ್ ತಂಡದ ಒಟ್ಟು ಮೊತ್ತ 102 ಓಟಗಳು, 6 ಉದ್ದರಿಯ ನಷ್ಟಕ್ಕೆ. ಮತ್ತೊಮ್ಮೆ ಲತೀಫ್ ಕ್ಯಾಸ್ ಅಂತ ಈ ಬಾರಿ ಚೆಂಡು ತನ್ನ ಮೂಲಕ ಮತ್ತೊಂದು ಗುತ್ತೆ. ಲತೀಫ್ ರವರ ಉದ್ದರಿ ನೆಲಕೊಳ್ತಾ ಇದ, 7ನೇ ಉದ್ದರಿ ಕಳ್ಕೊಳ್ತಾ ಇದೆ ಕಾಶ್ಮೀರ್ ಲವನ್. ಸುಂದರ ತೋಸ್ಕಾರ್ಗೆ ತೋರ್ಪಡಿಸ್ತಾ ಇದಾರೆ ಅನಿಲ್ ಹೆಗ್ಡೆ. 3 ಅತ್ಯಮೂಲ್ಯ ಉದ್ದರಿಯನ್ನ ಪಡ್ಕೊಳ್ತಾ ಇದಾರ. 4 ಓವರ್ ನಲ್ಲಿ 25 ಓಟವನ್ನ ಮಾತ್ರ ಬಿಟ್ಕೊಟ್ಟು ಅತ್ಯಮೂಲ್ಯವಾದಂತ 3 ಉದ್ದರಿಯನ್ನ ಪಡ್ಕೊಳ್ತಾ ಇದಾರೆ ತನ್ನ ಮೂಲಕವಾಗಿ. ಜಾನ್ ಮೇಸ್ಕರ್ಗೆ ತೋರ್ಪಡಿಸ್ರು ಈ ಅಸ್ಕಾರ. ಭಾರಿ ಹೊಡೆತಕ್ಕೆ ಕೈ ಹಾಕ್ತರು ಸಹ ಯಾವುದೋ ಒಂದು ಬೌಂಡರಿ ಸಿಕ್ಸರ್ ಅನ್ನ ಬಿಟ್ಕೊಟ್ಟಿಲ್ಲ ಅನಿಲ್ ಹೆಗ್ಡೆ. ಅವರನ್ನ ಕಟ್ ಹಾಕೋದ್ರಲ್ಲಿ ಯಶಸ್ವಿಗೊಂಡ್ರು ಅನಿಲ್ ಹೆಗ್ಡೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಸೈಯದ್ ಅಜಾದ್. ಸೈಯದ್ ಅಜಾದ್ ನ ಎಂಟ್ರಿ ಆಗ್ತಾ ಇದೆ ತನ್ನ ಮೂಲಕವಾಗಿ. ಈಗಾಗಲೇ ಅಂಕಣದ ಒಳ ಪ್ರವೇಶದಲ್ಲಿ ಸೈಯದ್ ಆಜಾದ್. ಅದ್ಯಾವ ರೀತಿ ತನ್ನ ತಂಡಕ್ಕೆ ನೆರವಾಗ್ತಾನೆ ಕಾದ್ ನೋಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅಬ್ಬಾಸ್ ಖಾಂಡೆಗೆ ಎಷ್ಟಂತ ಈ ಬಾರಿ ಚೆಂಡು. ಬಿರೋಸಿನ ಹೊಡೆತಕ್ಕೆ ಕೈ ಹಾಕ್ತಾರೆ. ಅವಳಿ ಓಟವನ್ನ ಪೂರೈಸ ಹದಿನೇಳನೇ ಓವರ್ನ ಚಾಲ್ತಿಯಲ್ಲಿ 104 ಓಟವನ್ನ ಕಲೆ ಹಾಕ್ತಾ ಇದೆ ಕಾಶ್ಮೀರ ಲವನ್ ತಂಡ. 7 ಉದ್ದರಿ ಆಘಾತಕ್ಕೆ. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಅವಳಿ ಓಟವನ್ನ ಪೂರೈಕೆ ಮಾಡ್ತಾ ಇದ್ದಾರೆ ತನ್ನ ಮೂಲಕವಾಗಿ. ಅತ್ಯುತ್ತಮವಾದಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಈ ತನ್ನ ಮಧ್ಯೆ. ಮತ್ತೊಮ್ಮೆ ಮನೋಜ್ ಯೋಗಿ ಎಸ್ಕಾರ್ಕೆ ಜವಾಬ್ದಾರಿಯನ್ನ ಹೊತ್ತು ಈಗಾಗಲೇ 2 ಅತ್ಯಮೂಲ್ಯ ಉದ್ದರಿಯನ್ನ ಪಡ್ಕೊಂಡಿದ್ದಾರೆ ಮನೋಜ್ ಯೋಗಿ. ಸ್ಟ್ರೈಕರ್ ವಿಭಾಗದಲ್ಲಿ ಅಪಾಯ ಕರಿ ಆಟಕಾರ. ಮತ್ತೊಮ್ಮೆ ಬೇರೋಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ದಾಂಡು ಚೆಂಡಿನ ಸರಿಯಾದ ಸಂಪರ್ಕ ಸಿಗ್ತಾ ಇಲ್ಲ ಇತನ ಮಧ್ಯೆ. ಒಂದು ಓಟವನ್ನ ಮಾತ್ರ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಮನೋಜ್ ಎವಿ ಎಸ್ಕಾರ್ಕಿ ಭಾಗದಲ್ಲಿ. ಸುಂದರತೆ ಆಟ. ಲಾಂಗ್ ಆಫ್ ನ ಕಡೆ ಚೇಂಜ್ ಆಗ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಹದಿನೇಳನೇ ಓವರ್ನ ಚಾಲ್ತಿಯಲ್ಲಿ ಮತ್ತೊಮ್ಮೆ ಬಲವಾದಂತ ಮನವಿ. ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಸುನಿಲ್ ಟಾಮಿ ನಿರ್ಣಾಯಕ ನಾಟ್ ಔಟ್ ಎಂದು ತೀರ್ಪು ಹೊರ ಬೀಳ್ತಾ ಇದೆ. ಮತ್ತೊಮ್ಮೆ ಮನೋಜ್ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನ ಬರ್ತಾ ತನ್ನ ಮೂಲಕವಾಗಿ. ಸುಂದರದ ಕ್ಷೇತ್ರ ರಕ್ಷಣೆ ಇತರ ಮಧ್ಯೆ ಹಾಸನ್ ಹಾಕ್ಸ ತಂಡದ ಕ್ಷೇತ್ರ ರಕ್ಷಕನಿಂದ. ಹದಿನೇಳು ಓವರ್ನ ಮುಕ್ತಾದ ಬಳಿಕ 108 ಓಟಗಳು, 7 ಉದ್ದರಿ ಆಘಾತಕ್ಕೆ. 17 ಓವರ್ ಕಿ ಸಮಾಪ್ತಿಕೆ ಬಾದ್ ಕಾಶ್ಮೀರ್ ಲೆವೆನ್ ಟೀಮ್ ಕಾ ಕುಲ್ ಸ್ಕೋರ್ ಹೋ ಚುಕಾ ಅಭಿ ತಕ್ 108 ರನ್ ಸಾತ್ ವಿಕೆಟ್ ಖೋನೆಕ್ಕೆ ಬಾದ್. ಏಕ್ ತರಫೆ ಅಬ್ಬಾಸ್ ಖಾಂಡೆ
तो दूसरी तरफ सैयद आजाद अब्बास खांडे यहां पर आक्रामक रूप में दिखाई देते हुए अपनी टीम के लिए क्या कुछ कर पाएंगे इस कशिश विस्मा ग्रीन पार्क में देखना पड़ेगा। अगर यहां पर खतरनाक तरीके से अब्बास खांडे हावी होंगे तो निश्चित रूप से एक फाइटिंग का स्कोर यहां पर कर सकते हैं। दयविट्टु गूट रक्षकर ಒಂದು ಗ್ಲೌಸ್ ಅನ್ನ ಮರೆತು ಹೋಗಿದ್ದಾರೆ, ದಯವಿಟ್ಟು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಅದನ್ನ ವಿಶಾಲ್ ಬಳಿ ಪಡೆದುಕೊಳ್ಳಿ ಅಂತ ಸೂಚನೆ ನೀಡ್ತಾ ಇದ್ದಾವೆ। ಅಗರ್ ಕಿಸಿ ಬಂದೆ ಕಾ ಗ್ಲೌಸ್ ಮಿಸ್ ಹೋಕೆ ರಹಾ ತೋ ಆಕೆ ವೋ ಯಾನ್ ಜಲ್ದ್ ಸೇ ಜಲ್ದ್ ವಿಶಾಲ್ ಭಾಯಿ ಸೇ ಲೇ ಲೇ। सत्रह ओवर की समाप्ति के बाद 108 रन 7 विकेट के नुकसान पर कश्मीर 11 टीम। फिर से यहां पर स्लोअर गेम थी, यहां पर और एक विकेट का झटका होता हुआ रन चुराना चाहते थे लेकिन वहां पर कोई रन का मौका नहीं था। बहुत ही खराब तरीके से यहां पर आउट होते हुए वहां पर कोई रन का मौका नहीं था, फिर भी रन चुराना चाहते थे लेकिन वहां पर रन आउट के रूप में यहां पर विकेट देते हुए सैयद आजाद आउट होते हुए यहां पर लंबी हिट मारने की कोशिश है लेकिन बल्ले का सही संपर्क नहीं है। दूसरा रन यहां पर चुराते हुए अंपायर यहां पर सूचना देते हुए कि एक रन यहां पर शॉट है ऐसा सूचना देते हुए दक्षित सिर्फ एक ही रन यहां पर जुड़ता हुआ। अमीर अहमद नए बल्लेबाज, दूसरी ओर खतरनाक बल्लेबाज अब्बास खांडे यहां पर लंबी हिट मारने की कोशिश, फिर से सही संपर्क नहीं बल्ले का। अगर सही संपर्क होता तो निश्चित रूप से छक्का हो सकता था इस कशिश विस्मा ग्रीन पार्क मैदान में। फिर से सुप्रीत यहां पर लेग ग्लांस करना चाहते थे, बहुत ही बाहर थी गेंद, उसको यहां पर अंपायर दक्षित ने वाइट करार देते हुए। स्ट्राइक पर हैं अमीर अहमद। यह 18वां ओवर चलता हुआ यहां पर कदमों का इस्तेमाल करते हुए लेकिन यहां पर अपील करते हुए फिर से एक झटका कश्मीर 11 के लिए, दक्षित ने उसको आउट करार देते हुए। कश्मीर 11 के लिए 9वां झटका इस समय में 111 रन के बाद। ಕ್ರಿಕೆಟ್ ನ ಇತಿಹಾಸದಲ್ಲೇ ದುರದೃಷ್ಟ ಸಂಖ್ಯೆ 111 ಅದ್ಯಾವ ರೀತಿಯಲ್ಲೇ ಕಾಶ್ಮೀರ 11 ತಂಡ ಪಂದ್ಯಾಕೂಟವನ್ನು ಜಯಿಸ್ತದೆ ಕಾದ್ ನೋಡ್ಬೇಕಾಗ್ತದೆ। ನಮ್ಮ ಈ ಒಂದು ರಾಜ್ಯದಲ್ಲೇ 111 ಬಂದ್ರೆ ದುರದೃಷ್ಟ ಸಂಖ್ಯೆ ಅಂತ ಹೇಳ್ತೇವೆ। ಅದ್ಯಾವ ನಿಟ್ಟಿನಲ್ಲಿ ತದ್ವಿರುದ್ಧವಾಗಿ ಪಂದ್ಯಾಕೂಟವನ್ನು ಜಯಿಸ್ತದೆ ಕಾಶ್ಮೀರ 11 ತಂಡ, ಸ್ವಲ್ಪ ಮಟ್ಟಿಗೆ ಶುಭವನ್ನ ದಕ್ತಾ ಇದೆ ಹಾಸನ್ ಹಾಕ್ಸ್ಗೆ।
ಇವೊಂದು ದುರದೃಷ್ಟ ಸಂಖ್ಯೆ ಬರಬಾರದಾಗಿತ್ತು ಆದ್ರೆ ಈ ಒಂದು ಅಂಕಿ ಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ 111111 111 ಮತ್ತೆ ಅಗಲವಾದ ಚೆಂಡು ಒಂದೋಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ ಇದು 18 ಓವರ್ನ ಚಾಲ್ತಿಯಲ್ಲಿ 112 ಓಟಗಳು ಸುಂದರತೆ ಸೇತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ ಡಾಟೆಡ್ ಡಿಲಿವರಿ ಆಗ್ತಾ ಇದೆ ಚುಕ್ಕಿಯ ಸೇತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ ಹೊಸ ದಾಂಡಿಗ ಜಾವಿದ್ ಅಹಮದ್ ನ ಎಂಟ್ರಿ ಆಗ್ತಾ ಇದೆ ಈಗಾಗಲೇ ಸ್ಟ್ರೈಕರ್ ಅಲ್ಲಿ ಜಾವಿದ್ ಅಹಮದ್ ಆದ್ರೆ ನಾನ್ ಸ್ಟ್ರೈಕರ್ ಅಲ್ಲಿ ಅಬ್ಬಾಸ್ ಮತ್ತೊಮ್ಮೆ ಜಾಣ್ ಮೇಸ್ಕಾರಿಕೆ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ ಮತ್ತೊಂದು ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ ಓವರ್ನ ಮುಕ್ತಾಯಗೊಳ್ತಾ ಇದೆ 18 ಓವರ್ನ ಮುಕ್ತಾಯದ ಬಳಿಕ 112 ಓಟವನ್ನ ಕಲೆ ಹಾಕ್ತಾ ಇದೆ ಕಾಶ್ಮೀರ್ ಲೆವೆನ್ ತಂಡ 9 ಉದ್ದರಿಯ ನಷ್ಟಕ್ಕೆ ಗೆಲ್ಲಲು ಹಾಸನ್ ಹಾಕ್ಸ್ಗೆ 113 ಗುರಿಯನ್ನ ನೀಡ್ತಾ ಇದೆ ಅದ್ಯಾವ ರೀತಿಯಲ್ಲಿ ಕಾಶ್ಮೀರ್ ಲೆವೆನ್ ತಂಡ ಎದುರಾಳಿ ತಂಡಕ್ಕೆ ಎಸ್ಕಾರ್ಕಿ ಭಾಗದಲ್ಲಿ ಕಟ್ ಹಾಕ್ತಾರೆ ಕಾದ್ ನೋಡ್ಬೇಕಾಗ್ತದೆ ಬೆಂಗಳೂರು ಕ್ರಿಕೆಟ್ ಲೀಗ್ 2021 ಮೂರನೇ ವರ್ಷದ ರಾಷ್ಟ್ರ ಮಟ್ಟದ ದಾಂಡು ಚೆಂಡಿನ ಹಗಲಿನ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಯಶಸ್ವಿಯಾಗಿ 8ನೇ ದಿನ 3ನೇ ದಿನದತ್ತ ಸಾಗಿ ಬರ್ತಾ ಇದೆ ಈ ಒಂದು ನೇರ ಪ್ರಸಾರವನ್ನ ವೈ ಸ್ಪೋರ್ಟ್ ಸಂಸ್ಥೆ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿರುವ ಒಂದು ಪ್ರತಿಷ್ಠಿತ ಸಂಸ್ಥೆ ವೈ ಸ್ಪೋರ್ಟ್ ನುರಿತ ಛಾಯಾಗ್ರಾಹಕರನ್ನ ಒಳಗೊಂಡು ಯಶಸ್ವಿಯಾಗಿ ನೇರ ಪ್ರಸಾರನ ಬಿತ್ತರಿಸ್ತಾ ಇದೆ ಮನೆಯಲ್ಲೇ ಕುಳಿತು ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಪಂದ್ಯದ ವೀಕ್ಷಣೆಯನ್ನ ಮಾಡಬಹುದಾಗಿದೆ ಈ ಒಂದು ವ್ಯವಸ್ಥೆಯನ್ನ ಬೆಂಗಳೂರು ಕ್ರಿಕೆಟ್ ಲೀಗ್ ಜೊತೆಗೂಡಿ ವೈ ಸ್ಪೋರ್ಟ್ ಸಂಸ್ಥೆ ಯಶಸ್ವಿಯಾಗಿ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಈ ಒಂದು ಟೂರ್ನಿ ನಡಿಬೇಕಾದ್ರೆ ಮುಖ್ಯ ಆಯೋಜಕರು ಮುಖ್ಯ ಕೇಂದ್ರ ಬಿಂದು ಟೂರ್ನಿಗೆ ಸತತ 3 ವರ್ಷಗಳ ಕಾಲ ಪ್ರೋತ್ಸಾಹವನ್ನ ನೀಡ್ತಾ ಬೆನ್ನನ್ನ ತೊಟ್ಟ ಬೆನ್ನೆಲುಬಾಗಿ ಕ್ರಿಕೆಟ್ ಲೀಗ್ ನ ಮಾಲೀಕರು ಕಾರ್ತಿಕೇನ್ ಸರ್ ಅವರು ಅವರು ಸದಾ ಕಾಲ ಈ ಒಂದು
बैट्समैन अंकण प्रवेश समय अवकाश तुम्बा कड़मे नावी सूर्योदय वस्तील सूर्यास्त हिरा नावे दयमा आदू बेग अंकण के धावस इबर बैट्समैन हासन तंड हनर्ड आटगार दयवेटी कल मैग ऑस्ट्रेलियन स्टार्ट डिपॉजिटिंग वेरी फास्ट बॉल इट्स अ डॉट डिलीवरी Sachin Prabhu is on strike. Sanjay Guru is on striker, and they are chasing a victory target of 1-1-3 to win this contest in 18 overs game. Magre Arshid, the captain, is a spearhead bowler for the team. How they are going to defend this? Modest total. This is a match is going on between Hassan Hawks versus all the way from Jammu Kashmir, Kashmir 11 team. This time it rocks back, and that will be a fantastic boundary for the team. The very first welcome boundary for the team here. Hassan Hawks chasing a victory target of 1-1-3 in 108 balls game. Altogether they will have to get, but already they got a fantastic boundary. Sachin this time blade forward defense, no hurriness whatsoever, chasing a smallest total. This is the match is going on between Hassan Hawks versus Kashmir 11. Another Kashmir team, yesterday they lost the game but today they got the victory. But here what happens, let us wait and see. This time there is no runs whatsoever. Magre Arshid, the skipper of the team, Jammu and Kashmir, Kashmir 11's captain Magre Arshid, once again getting back to Anna's bowling mark. Oh, that's another crocking delivery by the captain. Dot ball to finish off his over. He conceded just a boundary. Only a 4 runs after completion of very fast over.
This time they are introducing their another bowler, Samir Ahmed. He will continue the bowling and excellent delivery, superb line and length. It's in the air for a while and safely taken. Hassan, they are losing very fast wicket here. The Samir Ahmed, he has bowling literally very well indeed. He was cramping the batsman like anything, and finally the batsman wanted to play an extravagant stroke, but it was not a sweet part of the bat. Sanjay Guru, all the way from Hassan, is walking back to the pavilion. They lost their top order guns very fast wicket without firing, is walking back to the pavilion. There is no runs for his account. New man in Muhammad Imran. As a one down batsman. Batsman, you have to make it fast. Batsman, please make it fast. Make it fast as soon as possible. We have to finish off this game. We are here in the time of sunsetting. There is a slight change in the fielding. Magre Arshid, the captain, is literally constructing another attacking field placements. 1, 2, 3, 4, 5 fielders in the opposite region, and this time excellent stroke towards long on, deep long on region, just a single. They are literally pressurizing the batsman with a strong attacking bowling. Samir Ahmed, once again, excellent delivery. Samir is bowling beautifully so far. He has bowled 5 legal deliveries, conceded just a single. And a dot ball to finish off is over, and Samir Ahmed has bowled literally very well indeed. After completion of over number 2, score moves on to 5 for 1. Previous over, just 1 conceded by the bowler Samir Ahmed. Magre Arshid, he has bowled very fast over. He has conceded just a boundary, 4 runs, and that last very fast over he has bowled, but again is coming back to the bowling. Magre Arshid is the skipper of these all the way from Jammu Kashmir team, Kashmir 11 versus Hassan Hawks. This is a BCL third edition is going on. Today's last proceedings match is going on like anything here. This time he blocks the delivery with a forward defense, no hurriedness whatsoever. Magre Arshid, the Jammu Kashmir 11 skipper, is leading from the front with a great example. On his very first over, he conceded just a boundary in this over. Let us wait and see. This time he is in the air for a while. Both the fielders are chasing before the fielders picks up and through. They get 2 more runs for the team Hassan Hawks. They are chasing 1-1-3 to win this contest, and
108 deliveries. Game of cricket, 18 overs, a lot of match. This time they're looking for second, but there was a slight hesitation between these two batsmen, and finally they change their mindset and they settle for nothing. There is no runs whatsoever. This is the third over is in progress. Scores still remain on 7-1. This is over number third. Scores still remain on 8-1. This time clean bowled and sent back to the pavilion. What a terrific piece of bowling. It was a bang on target delivery. And finally, Hassan has losing another wicket here. Sachin Prabhu is walking back to the pavilion. This is one after another big blow for the team, Hassan Hawks. Earlier, they played against Kashmir, another team, FCC Bhujpura. They fought till the end, but finally they couldn't get the success. And in this match, again they are losing in upfront of the stage here. 8 runs they scored here. They lost 2 wickets in no time. They are bowling and fielding very well indeed. Magre Ashide produced much needed breakthrough with a vital breakthrough with a bang on target. Yorker's delivery clean bowled and sent back to the pavilion. Sachin is already back in the hut. New man in Mr. Pratap comes into center along with Muhammad Imran. The team is in deep trouble right now. They will have to shoulder the immense pressure of responsibility. This is another cracking delivery. It kept very low indeed. Altogether, 3 overs have been bowled. Score still remain an 8-4-2. Magre Ashid, he has bowled 2 overs, no maiden, 7 runs and a wicket with a 3.50 economy. Very first over, he has conceded just a boundary, 4 runs and that over. After that, he has bowled beautifully and these are second over. Only 3 runs in that previous over and once again, they are looking at another bowler. Samir Ahmad. This time another terrific piece of bowling once again. Now literally they are getting the momentum here with their superb piece of bowling. Once again, the fielder fumbles. Will they get 2 runs? No, they are settled for just a single.
chasing a smallest total, modest total, but in cricket it doesn't matter whether it's a huge total or smallest modest total. Always a lowest total, it creates a immense pressure, no doubt about it. You can't predict what is going to happen exactly. That is what happening here. Another dotted delivery, every single dotted delivery, it's such a precious, like a golden dust. It creates the pressure on the batsman. This time lovely looking elegant stroke, but strike to the fielder. The batsman wanted to get the run, but now striker was not accepting his call and rejected, and finally is refusing to get the run. This time it's not a sweet part of the bat, even though excellent fielding. Now they are literally, something is happening in that unit for this Kashmir 11. There looks like a world of confidence here in this game. Once again, batsman dancing down the track, but what a terrific piece of bowling. Once again, it's another dot ball to finish off the over. And after completion of over number 4, the Hawks and Hawks are literally struggling to get the runs here. 10 for 2. They're left with another 14 overs, 84 balls, 103 runs to win this contest. They need to build the partnership at any cost. They will have to strike, rotate to take singles and doubles. When they get the opportunity, they will have to bang boundaries and sixes. If that is their intentional strategy, they can come back to the game. Otherwise, again, it will be extremely difficult. They will have to strike, rotate, that's all. Once again, Magra Arshid, the skipper of the team Kashmir 11. What a terrific piece of bowling. Once again, asking the question with umpire. But umpire remains cool like a cucumber. Sameer Ahmed already has bowled 2 overs, no more 3 runs, and a vital wicket. And Magra Arshid is also doing fantastic job as a captain. He's leading from the front like anything here. Oh, this time he's in danger once again. They are bringing one after another terrorizing deliveries. He's bringing literally one after another breathtaking weapons from his repertoire, the stock deliveries. He's literally threatening Midland off-stump channel. That's the area he's targeting, the batsman. He's literally cramping the room for the batsman here like anything. This time it's in the air for a while, and somebody is coming underneath, and he takes it very well. Look at the ecstaticness. What a terrific comeback from these guys. I started, they played like something, but today they are totally different unit altogether, and it's literally a totally different scenario right now. Hawks team again, they are losing one after another wickets here. It's not a good sign for the victory when they need to get the victory here. Oh, number 5th is in progress once again. Magra Arshid has produced another much needed
remarkable vital breakthrough for the team. It looks like they are in world of confidence. Yesterday they played very first match. They were not in the game's ambitious way, but today they looks very firm. They come back to the game with a roaring like a lion style here. Another Kashmir team, they got the victory against these Hassan Hawks on that previous match. It was a match, every now and then it was getting its own twist and turn, but right now the situation looks like that only. Both the time they got the chasing here, Hassan Hawks. Back to back matches for this team. This time he bowled towards the leg stump channel. Umpire says it's a wide to away from the leg stump. Manoj AV. Again and again there is a field changes. This time excellent strike by the left-handed batsman. That's another superb stroke. Excellent bowling. This is the over number 5th is in progress. This time excellent stroke, but superbly fielded by the fielder. Hassan Hawks with that last boundary. Looks like they gets a slightly a relief of a pressure. Manoj JV along with Muhammad Imran. This time he rocks back very well, left-handed batsman. But there is a fielder. Yeah. Only a single to take. And with a single, score moves on to 16 for 3 after completion of row number 5. They left with another 13 overs, exactly 78 balls left with them. They need to score 97 runs. The match scenario looks like both the teams having 50-50 chance of Britannia. Let us wait and see what will happen. Already they lost the top order, three important top guns without firing already back in the hut, back in the pavilion. It's literally a hurting matter for Hassan Hawks. They want to win this match. This time lovely looking stroke, but no runs whatsoever once again. Sameer Ahmad is bowling beautifully.
हर हर Once again, Samir Ahmed is bowling beautifully. This is the match is going on between Kashmir 11 versus Hassan Hawks. Oh, excellent strike, but there was a failure, no runs whatsoever. They are literally tightening the screws with a tight bowling on a lightning quick live wire. When it comes to fielding, it makes literally difficult for the batsman to get going. Once again, this match is also getting its own twist and turn every now and then. Both the teams, they have got equal opportunities, 50-50 chance of Britannia, but let us wait and see. The bowling team, they are looking to get the wickets. At the same time, batting team, they need to take singles and doubles. Exactly, they need to strike rotate. That is very, very important in the perspective of the team Hassan Hawks, if they want to register first victory in this game. And what a terrific bowling. Once again, the captain Mark Rashid, all the way Jammu Kashmir, Kashmir 11 team, is leading from the front like a great example of a skipper. How should be there? He is literally boosting the confidence in all the team lads with a world of confidence. Once again, batsman coming down and excellent running between the wicket. This time they got two runs quite comfortably. Small total huge pressure, that is what happening here. Runs are not coming such easily. Low is total maximum massive pressure, because already they have lost three wickets in no time. It makes huge difference in this game. This time, one run. Leg buys only one run for the team. This time they move on to 25, quarter century, 25-3. Over number 7th is in progress. These are the two teams are fighting each other. Hassan Hawks versus Jammu Kashmir, all the way from Jammu Kashmir team, Kashmir 11. In these BCL edition number 3, the title partner of in this tournament, BCL team owner, and also the great supporter. Every year they are lifting the tournament level towards the sky level highness, none other than Karthik K.N., the managing director for Minor Properties. And one more, another personality for this tournament, another great supporter and a sponsor, Mr. Bahugunaji. Fumbles and that's rolled down all the way for fans. It's a poor slavic play fielding. It was just one or two runs were there, but fielder fumbles
and he let it to go all the way for a boundary. You have to finish off as soon as possible this game. There is a time limit for your match. According to the umpire instructions, you have to play this game. Clean bowled and sent back to the pavilion. What a terrific piece of bowling once again. Magre Ashid. And this time it's another wicket tumbled down here. Mohammad Imran is walking back to the pavilion with a huge disappointment. Batsman, you have to make fast because we are literally running out of time. Batsman from Hassan team, make fast. And captain of Kashmir 11, Mr. Magre Ashid, please deploy your field placement as soon as possible because we are literally running out of time here. Quick and fast, you have to deploy your field placements. The captain of Kashmir 11, for your kind attention. You have to deploy as soon as possible your field placements. Both the teams, they are playing their respectively a second day's game. Both the teams, they have lost their very first match. This Kashmir team, they have lost against KUCC, Kargudi United Cricket Club, yesterday. But today, they are in the hunt of the victory. But here, same thing happened for Hassan team. They lost against that FCC. Bush for a Kashmir team on that previous match, but here both the teams, they need to register the victory, but finally one team can win this game. That is what we can expect, and that's raises into the boundary. He bowled towards the leg stump channel, but just slightly applied towards the fine leg region with that superb skillful batting. Just a wristy flick, that's gone all the way for boundary. This time he rocks back very well. That will be a boundary. This left-handed batsman really making a flurry of boundaries here. Manoj A.V. This is his fourth boundary, I think. Yes, indeed. He played just 12 balls and 20 runs and no time. Brilliant batting display by this guy, Manoj A.V., the left-handed batsman. Once again, he has bowled away from the leg stump channel. I think that's the reason umpire says straight away it's wide. This time, elegant stroke, just nudges. Excellent run for the team. One more run for the team, Hassan Hawks. It's like a pressure relief for them.
Now score moves on to 40-4. This time he walks back very well with a back foot strike. And another superb piece of bowling, another dotted delivery. Every now and then this match is getting its own twist and turn. Nobody can understand what's going to happen exactly. Oh, that's another steeping bounce, another dotted delivery. They're literally bowling with heart and soul, involved efforts, lion-heartedly. After completion of over number 8, scores still remain in 41 for 4 runs. 60 balls left with them, 72 runs to win this contest. This time another dotted delivery. Abbas Khandi is the bowler. Supreet Gowda is on strike. Manoj AV is batting beautifully so far. He's on non-striker and 21 runs in 15 deliveries with 4 magnificent boundaries. 140 is strike rate. This time he rapped on the pad and asking the question with the umpire, how is that? But umpire is not interested to give anything and he remains cool like a cucumber. No hurriness whatsoever. Over number 9 is in progress. Every single dot delivery, it's literally pressurizing like anything here. This time there was a fielder. And he was looking to bank and target dash it, but couldn't hit towards the stumps. And finally, ninth over is in progress. What a lovely looking elegant stroke. It's literally stylish batting. Excellent running between the wicket and superb piece of batting. It brings once again the left-handed batsman Manoj. He looks like a lone fighter for these Harsin teams so far. Let us wait and see. The left-handed batsman is literally dispatching every nook and corner of the ground here with an attacking approach. This time again he bowled towards the leg stump channel. They're asking the question, how is that? But umpire says it's a wide. You have to cooperate with umpires. You have to obey the rules and regulations according to the umpire's instructions. You have to obey the rules and regulations. Just I request you to cooperate with the umpires. There is no chance for any kind of argument. Umpire decision is the final decision. This time, lovely looking stroke, strike back to the bowlers, excellently fielded by the fielder, Abbas Khandi. So far he has bowled 5 deliveries, given away just 2 runs.
This time, lovely looking stroke. After completion of over number 9th, score still remain 44-54. Let us wait and see what will happen. And I request Mr. Paruk Pasha, you will have to continue the running commentary for the occasion. Faruk Pasha, all the way from Harvey-Holly, Kanakapura. धन्यवाद जलील मुड़गिर मैं आपका हिंदी कमेंट्री के लिए मोहम्मद फारूक 9 ओवर की समाप्ति के बाद हसन हॉक्स का टीम का स्कोर हो चुका है 44 रन 4 विकेट के नुकसान पर गेंदबाजी संभालने के लिए बहुत ही अच्छी गेंदबाजी कसी हुई गेंदबाजी दिखने को मिल रहा है इस कशिश रिस्मा ग्रीन पार पर बहुत ही बढ़िया गेंदबाजी करते हुए जावेद अहमद यहां पर कोई रन का मौका नहीं दे रहा है बहुत ही बढ़िया गेंदबाजी 9 ओवर की समाप्ति के बाद हसन हॉक्स का कुल स्कोर हो चुका अभी तक 44 रन 4 विकेट के नुकसान पर फिर से यहां बल्ले का बाहरी किनारा लगता हुआ गेंद जाती हुई दंदनाता चौका बढ़िया शॉट यहां पर दिखने को मिल रहा है इस कशिश विस्मा ग्रीन पार्क मैदान पे बहुत ही बढ़िया दबाव डाल रहे थे यहां पर गेंदबाज हसन हॉक्स के खिलाफ लेकिन इस बाउंड्री के होते हुए थोड़ा दबाव यहां पर कम होता हुआ नजर आ रहा है बावन गेंदों में 65 रन की जरूरत 52 ಎಸೆತಗಳ ಮುಂದೆ 65 ರ ಅವಶ್ಯಕತೆ ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ ಈ ಒಂದು ಕಶಿಶ್ ವಿಸ್ಮಯ ಪಾರ್ಕ ಮೈದಾನದಲ್ಲಿ ತನ್ಮೂಲಕ ಬಲವಾದಂತ ಮನವಿ ಮನವಿಗೆ ಪುರಸ್ಕಾರ ಎಲ್ ಬಿ ಡಬ್ಲ್ಯೂ ಜಾವೇದ್ ಅಹಮದ್ಗೆ ಸಫಲತೆ ದಕ್ಕ್ತಾ ಇದೆ ದಿನದಿಂದ ದಿನಕ್ಕೆ ಈ ಒಂದು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ಪಂದ್ಯಕೂಟ ವಿರೋಚಿತ ಹೋರಾಟ ನಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಮತ್ತೋರ್ವ ಆಪತ್ ಬಾಂಧವ ದಾಂಡಿಗರ ಎಂಟ್ರಿ ಆಗ್ತಾ ಇದೆ ರಾಜೇಶ್ ರವರ ರೂಪದಲ್ಲಿ ಈಗಾಗಲೇ ಹಿಂದಿನ ಪಂದ್ಯದಲ್ಲಿ ಬರ ಸಿಡಿನ ಸಿಕ್ಸರ್ ಸಿಡಿಸಿದಂತ ಓರ್ವ ಸಾಮರ್ಥ್ಯ ಉಳ್ಳ ಬರ ಸಿಡಿನ ಸಿಕ್ಸರ್ ಸಿಡಿಸಬಲ್ಲ ಓರ್ವ ಮತ್ತೋರ್ವ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ ರಾಜೇಶ್ನ ಎಂಟ್ರಿ ಆಗ್ತಾ ಇದೆ ಜಾವೇದ್ ಅಹಮದ್ ಈಗಾಗಲೇ ಪ್ರಥಮ ಸಫಲತನ ಪಡ್ಕೊಂಡ್ರು ಈ ನಿಟ್ಟಿನಲ್ಲಿ ಸಮಬಲದ ಹೋರಾಟ ಸಾಕ್ತಾ ಇದೆ ಒಂದು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ಮೈದಾನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ 51-65 ಸುಂದರತೆ ಆಟ ತಟ್ಟಿ ಮುಟ್ಟಿ ಓಟವನ್ನ ಕಸಿಯುವಂತ ಯತ್ನ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ ರಾಜೇಶ್ ರವರ ಖಾತೆ ಈ ಒಂದು ಓಟದ ಮೂಲಕವಾಗಿ ತೆರೆಗೊಳ್ತಾ ಇದೆ 50 ಗೇಂದೊಮ್ಮೆ 64 रन की जरूरत 5 विकेट अभी भी बाकी है हसन हॉक्स की ओर से फिर से यह लंबी हिट मारने की कोशिश देखना पड़ेगा यहां पर अच्छा कैच लपकता हुआ कश्मीर के फील्डर बहुत ही बढ़िया कैच यहां पर दिखने को मिल रहा है इससे बेंगलुरु के कशिश विस्मय ग्रीन पार्क मैदान में बहुत ही बढ़िया गेंदबाजी जितनी भी तारीफ की जाए कश्मीर के खिलाड़ियों को उतनी कम है गेंदबाजी बल्लेबाजी फील्डिंग में सब तरीके से यहां पर हावी होते हुए नजर आ रहे हैं बहुत ही बड़ा दबाव डालते हुए कश्मीर के गेंदबाज यहां पर हसन हॉक्स के बल्लेबाजों के ऊपर कांटे की टक्कर जैसा
इस कशिश विस्मा ग्रीन पार्क मैदान में चलता हुआ। फिर से जावी दामद यहां पर पूरी तरीके से हावी होते हुए बहुत ही बढ़िया गेंदबाज यहां पर रन चुराना चाहते। देखना पड़ेगा यहां पर कोई खतरा नहीं, अगर डायरेक्ट हिट लगती तो और एक झटका लग सकता होता यहां पर हसन हास के लिए, लेकिन नसीब साथ देती हुई। एक तरफ राजेश, दूसरी तरफ चरण, बहुत ही बढ़िया रन चुराते हुए इस कशिश विस्मा ग्रीन पार्क मैदान में। 10 ओवर की समाप्ति के बाद हसन हास का कुल स्कोर हो चुका है अभी तक 50 रन 6 विकेट के नुकसान पर। 48 गेंदों में 63 रन की जरूरत, 40 एंट्री से तगड़ा मुंदा 63 ओवर आवश्यकता। विजय लक्ष्मी चंचल आगता इधड़ा ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಈ ಒಂದು ಪಂದ್ಯಕೂಟ ಸಾಕ್ಷಿ ಆಗ್ತಾ ಇದೆ. ಇದಕ್ಕೆ ಸಾಕ್ಷಿ ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಆಗ್ತಾ ಇದೆ. ಹೊಸ ಎಸತ್ಕಾರ ಎಂಟ್ರಿ ಆಗ್ತಾ ಇದೆ ಅಬ್ಬಾಸ್ ಖಾಂಡೆ. ಈಗಾಗಲೇ ಒಂದು ಓವರ್ ನಲ್ಲಿ ಕೇವಲ 3 ಓಟವನ್ನು ಬಿಟ್ಕೊಟ್ಟು ಅತ್ಯುತ್ತಮವಾದ ಎಸ್ಕಾರ್ಗೆ ತೋರ್ಪಡಿಸಿದ್ರು. ಈ ನಿಟ್ಟಿನಲ್ಲಿ ಅದ್ಯಾವ ರೀತಿ ಎಸ್ಕಾರ್ಗೆ ತೋರ್ಪಡಿಸ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಅಪಾಯಕಾರಿ ಆಟಗಾರ ಡೇಂಜರಸ್ ಬ್ಯಾಟ್ಸ್ಮನ್ ರಾಜೇಶ್ ಸ್ಟ್ರೈಕರ್ ವಿಭಾಗದಲ್ಲಿ ಸುಂದರತೆ ಎಸೆತ ಓಟುಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟರ್ ಡಿಲಿವರಿ ಆಗ್ತಾ ಇದೆ ಬಹುತ್ ಹಿ ಖೂಬ್ಸೂರತಿ ಸಾಥ್ ಯಹಾಂ ಪರ್ ಗೇಂದಬಾಜಿ ಕರ್ತಾ ಹುವೆ ಅಬ್ಬಾಸ್ ಖಾಂಡೆ. ಕಭಿ ಭಿ ಯೇ ಬಲ್ಲೇಬಾಜ್ ರಾಜೇಶ್ ಚಕ್ಕಾ ಚೌಕಾ ಲಗಾ ಸಕ್ತೆ ಹೈ. ಬಹುತ್ ಹಿ ಡೇಂಜರಸ್ ಖಿಲಾಡಿ ಹೈ, ಖತರ್ನಾಕ್ ಖಿಲಾಡಿ ರಾಜೇಶ್ ಸ್ಟ್ರೈಕರ್ ವಿಭಾಗ ಮೇ. ಕಾಂಟೆ ಕಿ ಟಕ್ಕರ್ ಜೈಸಾ ಮ್ಯಾಚ್ ಚಲ್ತಾ ಹುವಾ ಇಸ್ ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಮೈದಾನ ಮೇ. यहां पर बाल बाल चूके राजेश, अगर बल्ले का बाहरी किनारा लगता तो निश्चित रूप से विकेट खो बैठते, लेकिन नसीब साथ देती हुई राजेश के लिए. कसी हुई गेंदबाजी करते हुए यहां पर अब्बास खांडे, बहुत ही बढ़िया गेंदबाजी का मुजाहरा करते हुए इस मैदान में. फिर से फुलटास गेंद थी लेकिन उसको परख नहीं पाया, कोई रन का मौका नहीं दे रहा है पर अब्बास खांडे. बहुत ही कसी हुई गेंदबाजी, ऐसा लग रहा है कि कल रात ये सारे खिलाड़ी अपनी अच्छी रणनीति अपना कर यहां पर इस कशिश विस्मा ग्रीन पार्क पर उतरे हुए हैं. बढ़िया गेंदबाजी, बल्लेबाजी और फील्डिंग करते हुए बहुत ही खूबसूरत गेंद देखने को मिल रहा है. कोई रन का मौका नहीं दे पर यहां पर अब्बास खांडे कसी हुई गेंदबाजी फिर से करते हुए. जितनी भी तारीफ की जाए अब्बास खांडे के लिए उतना कम है, केवल 3 रन दे चुके हैं यहां पर 10 गेंदों में. बढ़िया गेंदबाजी का मुजाहरा करते हुए फिर से राजेश के लिए यह गेंद, एक रन यहां पर चुराते हुए. अगर डायरेक्ट हिट लगती तो राजेश को खतरा हो सकता था, लेकिन नसीब राजेश को साथ देती हुई यहां पर. ओवर की समाप्ति के लिए एक गेंद बाकी है यहां पर. फिर से अब्बास खांडे पूरी तरीके से हावी होते हुए. बढ़िया गेंदबाजी यहां पर जोरदार अपील, लेकिन अंपायर दक्षित ने उसको नॉट आउट करार दे दिया, लेकिन यहां पर कोई खतरा नहीं है हसन हास के लिए. 42 गेंदों में 62 रन की जरूरत, 42 एसतगळ मुंदे 62 रन आवश्यकते. ಎಲ್ಲಿಯವರೆಗೆ ರಾಜೇಶ್ ಅಂಕಣದ ಒಳಭಾಗದಲ್ಲಿ ಇರ್ತಾರೋ ಅಲ್ಲಿವರೆಗೆ ನಿಸ್ಸಂಶಯವಾಗಿ ಕಾಶ್ಮೀರ ತಂಡದ ನಾಯಕನಿಗೆ ತಲೆಬೇನೆ. 42ಕ್ಕೆ 62ರ ಅವಶ್ಯಕತೆ, 42 ಗೇಂದೊಮ್ಮೆ 62 ರನ್ ಕಿ ಜರುರತ್, ಕೇವಲ 4 ವಿಕೆಟ್ ಯಹಾಂ ಪರ್ ಬಚಾ ಹುವಾ ಹೈ. ಅಬ್ಬಾಸ್ ಖಾಂಡೆ
केवल चार रन दिए दो ओवर में। फिर से जावेद अहमद लंबी हिट मारने की कोशिश, गेंद जाती हुई लॉन्ग रन की ओर। जब तक गेंद पहुंचे तब तक एक रन लेते हुए यहां पर राजेश और चरण। इकतालीस गेंदों में 61 रन की जरूरत। बहुत ही अच्छी गेंदबाजी यहां पर कसी हुई गेंदबाजी करते हुए जावेद अहमद, बढ़िया गेंदबाजी यहां पर दबाव डालते हुए बल्लेबाज के लिए। हर गेंद में रन चुराना चाह रहा लेकिन यहां पर बहुत ही खतरनाक तरीके से हावी हो रहे हैं जावेद अहमद। फिर से बल्ले का बाहर किनारा नकता हुआ यहां पर सिर्फ एक रन लेते हुए बल्लेबाज चरण। जावेद अहमद गेंदबाजी की जिम्मेदारी लेते हुए राजेश को डाली हुई गेंद देखना पड़ेगा। बहुत ही बढ़िया शॉट यहां पर दिखने को मिल रहा है। जब तक के जावेद अहमद के हाथ में गेंद पहुंचे तब तक दो रन लेते हुए यहां पर राजेश और चरण। बहुत ही बढ़िया रनिंग बिटवीन द विकेट है इस बीच। अड़तीस गेंदों में 58 रन की जरूरत। फिर से बहुत ही बेहतरीन गेंदबाजी करते हुए हर गेंद में रन चुराने की कोशिश यहां पर चरण और राजेश। यहां पर चौका छक्का अगर बना पाएंगे तो निश्चित रूप से हासन हक से कम बैक कर सकते हैं। देखना पड़ेगा चरण और राजेश इस बीच में क्या कुछ कर पाएंगे। फिर से जावेद अहमद की एक गेंद देखना पड़ेगा। बहुत ही खूबसूरत शॉट लेकिन केवल एक रन देते हुए जावेद अहमद बहुत ही कसी हुई गेंदबाजी करते हुए। ऐसा लग रहा है सारे खिलाड़ी हम पर हावी होते हुए हसन हक्स के खिलाफ। 36 गेंदों में 56 रन की जरूरत। आवश्यकता है 12 ओवर मुक्तायद बढ़ी का हासन हाक्स ತಂಡದ ಒಟ್ಟು ಮೊತ್ತ 57 ಓಟಗಳು 6 ಉದ್ದರಿಯ ನಷ್ಟಕ್ಕೆ ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. ಈಗಾಗಲೇ ಪ್ರಥಮ ಪಂದ್ಯದಲ್ಲಿ ಸೋಲನ್ನ ಕಂಡಿರುವ ಹಾಸನ್ ಹಾಕ್ಸ್ ಈ ನಿಟ್ಟಿನಲ್ಲಿ ದ್ವಿತೀಯ ಪಂದ್ಯದಲ್ಲಿ ಯಾವ ರೀತಿ ಎಸ್ಗಾರ್ ಮೇಲೆ ಮುಗಿ ಬೀಳ್ತಾರೆ ಕಾದು ನೋಡಬೇಕಾಗ್ತದೆ. 36 ಎಸೆತ 56 ಅವಶ್ಯಕತೆ. ಒಂದೆಡೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಪಾಯಕಾರಿ ದಾಂಡಿಗ ರಾಜೇಶ್, ಆದ್ರೆ ಮತ್ತೊಂದೆಡೆ ಚರಣ್ ಸ್ಟ್ರೈಕರ್ ವಿಭಾಗದಲ್ಲಿ. ಹೊಸ ಎಸೆತಗಾರನ ಎಂಟ್ರಿ ಆಗ್ತಾ ಇದೆ ನಜೀರ್ ಅಹಮದ್. ತನ್ನ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ಹೊತ್ತು ಈ ನಿಟ್ಟಿನಲ್ಲಿ ಅದ್ಯಾವ ರೀತಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗ್ತದೆ. 36 56 ಅವಶ್ಯಕತೆ. ಚರಣ್ ಗೆಸ್ತಂತ ಈ ಬಾರಿ ಚೆಂಡು ಕೇವಲ ಒಂದು ಓಟವನ್ನ ಪೂರೈಸಿಕೊಳ್ತಾ ಇದ್ದಾರೆ. ನೋಡುಗರ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ ಈ ಒಂದು ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಮೈದಾನದಲ್ಲಿ. ಸ್ಟ್ರೈಕರ್ ವಿಭಾಗದಲ್ಲಿ ಅಪಾಯಕಾರಿ ದಾಂಡಿಗ ರಾಜೇಶ್, ಆದ್ರೆ ಮತ್ತೊಂದೆಡೆ ಚರಣ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೊಮ್ಮೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ಬರ ಸಿಡಿನ ಬೌಂಡರಿ ಸಿಕ್ಸರ್ ಬಂದ್ರೆ ಮಾತ್ರ ಪಂದ್ಯದ ಚಿತ್ರಣ ಬದಲಾಗ್ತದೆ. ಇಲ್ಲಿ ಎಸ್ಕಾರಿಕೆ
विभाग मेलगई साधन निशंशवा काश्मीर तंड जयस्तद मत दांड चंडी संपर्क ने गूट रक्षक बोगसली चंड सेरत डाटा डेलवरी मत मत उद्दरी आवर्सक बीस प्रयत्न बरता है अगल वाद चंड दक्षता तीर्पगार तीर्पन चरण बारी चंड तक बेग 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 सीसी बारे और सेर्पड़ा पंद चित्रण बदल साध्य साध्य तो दट्टवाता अदे कशिश विस्मय ग्रीन पार्क मैदान साक्षी आगता है मत राजेश इन चरण दांड मतमा शुरुमता मत शाट की बिंद चंडो ओट गवकाश लभ डाट डलवरी आगता ओटव कले हाक्ता चरण एंटू वसत मुंद मत मनवियन सल्ता अंपैर दक्षिणवर नकार ओटद ओवर न मुक्त है हदिमूर ओवर न मुक्त बढ़िक अरवे आर उद्धर नष्ट मूवे नवश्यकता इली सतत मूर बार सीढ़ी सिक्सर बंद निशय हासन हाक्स कम बैक आगे ये चरण राजेश अद्याव आट तोर्पड़ता काद नोड़ तीस गेंदों में 47 रन की जरूरत बहुत ही बढ़िया मैच चलता हुआ इस बेंगलुरु के कशिश विस्मय ग्रीन पार्क मैदान में फिर से कश्मीर का कप्तान जावेद अहमद को जिम्मेदारी देते हुए जावेद अहमद एस करके भाग दल्ले राजेश स्ट्राइकर विभाग दल्ले मत सुंदरते सत ओटद डाटा डलवरी आगता बहुश राजेश दांडी बर सिड़ सिक्सर बंद्र पंद्यकूट बदलावे आगे साध्य साध्यते दट्टवाता मत जावेद अहमद एस्कर के भाग राजेश के संत चंडी बारे वोट के मात्र सीमित नेट नेरता दाखल प्रयत्न बहुश दांडी सरिया संपर्क सिखिद्रे निशंशय सिक्सर सिड़स एला लक्षण गोचरता मुनुगि तन मूलक कलप क्षेत्र रक्षण एरोटद सेर्पड़ आगता है अंकिंश पट्टल इपत् नल्वत्क आवश्यकता तन मूलक गाड़ी चंडो याद आगता वोट मात्र पूरा इपत् नल्वत्मूर आवश्यकता 26 बॉल 43 रन रिक्वायर्ड स्ट्राइक स्ट्राइकर अल अपायकारी आटगार राजेश सुंदरते सेता ओट अवकाश लभ डाटा डलवरी आगता जान मैस्कर के तन मध्य
ಇಲ್ಲಿ ರಾಜೇಶ್ನ ದಾಂಡಿನಿಂದ ಬರೋ ಸಿಡಿನ ಬೌಂಡರಿ ಸಿಕ್ಸರ್ ಬಂದ್ರೆ ಪಂದ್ಯದ ಚಿತ್ರಣ ಬದಲಾಗ್ತದೆ. ರಾಜೇಶ್ ಕೆಸ್ತಂತ ಚಂಡಿ ಬಾರಿ ಒಂದು ಓಟವನ್ನು ಮಾತ್ರ ಪೂರೈಸಿಕೊಳ್ತಾ ಇದ್ದಾರ. ಓವರ್ ನ ಮುಕ್ತಾಯಗೊಳ್ತಾ ಇದೆ. 14 ಓವರ್ ನ ಮುಕ್ತಾಯದ ಬಳಿಕ 71 ಓಟಗಳು, 6 ಉದ್ದರಿಯ ನಷ್ಟಕ್ಕೆ ಗೆಲ್ಲಿಕೆ 24ರ ಮುಂದೆ 42ರ ಅವಶ್ಯಕತೆ. 24 ಗೇಂದ 42 ರನ್ ಕಿ ಜರೂರತ್. 24 ಬಾಲ್ಸ್ 42 ರನ್ಸ್ ರಿಕ್ವೈರ್ಡ್. ಇನ್ನು ಹಾಸನ್ ಹಾಕ್ಸ್ ನ ಪರವಾಗಿ 4 ಉದ್ದರಿ ಬಾಕಿ ಉಳಿತಾ ಇದೆ. ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ. ಎಲ್ಲಿಯವರೆಗೂ ಚರಣ್ ರಾಜೇಶ್ ಅಂಕಣದ ಒಳ ಪ್ರವೇಶ ಕಾಣ್ತಾರೋ ಅಲ್ಲಿಯವರೆಗೆ ನಿಸ್ಸಂಶಯವಾಗಿ ತಂಡದ ನಾಯಕ ನಿಟ್ಟುಸಿರು ಬಿಡ್ಬೋದು. ಈ ನಿಟ್ಟಿನಲ್ಲಿ ಅದ್ಯಾವ ದಾಂಡಿಗ ಬರ ಸಿಡಿನ ಸಿಕ್ಸರ್ ಸಿಡಿಸ್ತಾರೆ ಕಾದು ನೋಡ್ಬೇಕಾಗ್ತದೆ. ಹೆಚ್ಚಿನ ಒಂದು ಜವಾಬ್ದಾರಿ ರಾಜೇಶ್ ಹಾಗೂ ಚರಣ್ಣ ಹೆಗಲ ಮೇಲೆ. 24-42 ಅವಶ್ಯಕತೆ. ಮತ್ತೊಮ್ಮೆ ಅಬ್ಬಾಸ್ ಖಾಂಡರ್ ಅವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ. ವೈಶಿಷ್ಟ್ಯತೆ ಆಟ ಒಂದು ಓಟವನ್ನು ಪೂರೈಸಿಕೊಂಡ್ರು ಅವಳಿ ಓಟವನ್ನು ಕಸಿಯುವಂತಹ ಯತ್ನ ತನ್ನ ಮೂಲಕವಾಗಿ ಅವಳಿ ಓಟವನ್ನು ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ನಿಸ್ಸಂಶಯವಾಗಿ ಈ ಒಂದು ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಮೈದಾನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸಾಕಷ್ಟು ಪಂದ್ಯ ಕೂಟಗಳು ಪಂದ್ಯದ ಚಿತ್ರಣವೇ ಬದಲಾಗಿವ ಎಲ್ಲವೊಂದು ನಮ್ಮ ಕಣ್ಣು ಮುಂದೆ ನಿದರ್ಶನಗಳು ಕಾಣ್ತಾ ಇದ್ದಾವೆ. ರಾಜೇಶ್ ಕೇಸ್ತಂತ ಈ ಬಾರಿ ಚೆಂಡು ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನ ಬಂತು. ಕೇವಲ ಒಂದೋಟವನ್ನು ಮಾತ್ರ ಪೂರೈಸಿಕೊಳ್ತಾ ಇದ್ದಾರೆ. ಸಾಕಷ್ಟು ಪಂದ್ಯ ಕೂಟಗಳು ಈ ಒಂದು ಮೈದಾನದಲ್ಲಿ. ಗೆಲ್ಲುವ ತಂಡ ಸೋಲಿನತ್ತ ಕಡೆ ಸಾಕ್ತು, ಸೋಲಿನ ತಂಡ ಗೆಲುವಿನ ನಗೆ ಬೀರಿತ್ತು ಈ ಒಂದು ಮೈದಾನದಲ್ಲಿ. ಈ ನಿಟ್ಟಿನಲ್ಲಿ ಅದ್ಯಾವ ದಾಂಡಿಗ ತನ್ನ ಮೂಲಕ ಬಿರುಸಿ ನೋಡುತ್ತ ಕ್ಷಣ ಕಾಲ ಗಾಳಿಯಲ್ಲಿ ಚೆಂಡು ಮತ್ತೊಂದು ಉದ್ದರಿ ನೆಲಕೊಳ್ತಾ ಇದೆ ಚರಣರ ರೂಪದಲ್ಲಿ. ಮತ್ತೊಂದು ಉದ್ದರಿ ನೆಲಕೊಳ್ತಾ ಇದೆ. ಏಳನೇ ಉದ್ದರಿ ನೆಲಕೊಳ್ತಾ ಇದೆ. 22-39 ಅವಶ್ಯಕತೆ. ಅಪ್ಡೇಟ್ 21-39 ಅವಶ್ಯಕತೆ. 21 ಗೇಂದ 39 ರನ್ ಕಿ ಜರೂರತ್. ಸಿರ್ಫ 3 ವಿಕೆಟ್ ಯಹಾಂ ಪರ್ ಬಚಾ ಹುವಾ ಹೈ ಹಸನ್ ಹಾಕ್ಸ್ ಕಿ ಓರ್ ಸೆ. ಅನಿಲ್ ಹೆಗ್ಡೆ ಹೊಸ ದಾಂಡಿಗ. ಏ ನಿಟ್ಟಿನಲ್ಲಿ ಅನಿಲ್ ಹೆಗ್ಡೆ ಹೆಗಲ ಮೇಲೆ ಹೆಚ್ಚುವರಿ ಜವಾಬ್ದಾರಿ. 21-39 ಅವಶ್ಯಕತೆ. 21 ಬಾಲ್ಸ್ 39 ರನ್ಸ್ ರಿಕ್ವೈರ್ಡ್. ಹದಿನೈದನೇ ಓವರ್ನ ಚಾಲ್ತಿಯಲ್ಲಿ 74 ಓಟವನ್ನು ಮಾತ್ರ ಕಲೆ ಹಾಕ್ತಾ ಇದೆ ಹಸನ್ ಹಾಕ್ಸ್. ತನ್ನ ಮೂಲಕ ಬಿರುಸಿನ ಹೊಡೆತ ಬ್ಯಾಕ್ 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 ಸಿಕ್ಸಿ ಬಾರಿ. ಆರೋಟದ ಸೇರ್ಪಡೆ ಆಗ್ತಾ ಇದೆ. ಚರಣ ಪದ್ ಬಾಂಧವ ಆಗ್ತಾ ಇದ್ದಾರೆ. ಕ್ಷಮಿಸಿ ಅನಿಲ್ ಹೆಗ್ಡೆ ಪ್ರಥಮ ಎಸೆತದಲ್ಲಿ ಬರ ಸಿಡಿನ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಅನಿಲ್ ಹೆಗ್ಡೆ. ಅನಿಲ್ ಹೆಗ್ಡೆ ದಾಂಡು ಮಾತನಾಡಲಿಕ್ಕೆ ಶುರು ಮಾಡ್ತಾ ಇದೆ.
ಅನಿಲ್ ಹೆಗಡೆಗೆ ಎಷ್ಟಂತ ಈ ಬಾರಿ ಚೆಂಡು ಒಂದೋಟನ ಪೂರೈಸಿಕೊಳ್ತಾ ಇದ್ದಾರೆ ಹತ್ತೊಂಬತ್ತಕ್ಕೆ 32 ಅವಶ್ಯಕತೆ 19 ಗೆ 32 ರನ್ ಕಿ ಜರೂರತ್ ಸಿರ್ಫ್ 3 ವಿಕೆಟ್ ಯಹಾಂ ಪರ್ ಬಚಾ ಹುವಾ ಹಸನ್ ಹಾಕ್ಸ್ ಕಿ ಓರ್ ಸೆ ಹತ್ತೊಂಬತ್ತೆ ಸೆ ತೋ 32 ಅವಶ್ಯಕತೆ ಸುಂದರತೆ ಸೆತ ಒಂದೋಟನ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಹದಿನೆಂಟು ಸತ 31 ಅವಶ್ಯಕತೆ ವಿಜಯದ ಲಕ್ಷ್ಮಿ ಚಂಚಲ ಒಂದಡ ಅಪಾಯಕಾರಿ ಆಟಗಾರ ಅನಿಲ್ ಹೆಗಡೆ ಆದ್ರೆ ಮತ್ತೊಂದಡ ಮತ್ತೋರು ಅಪಾಯಕಾರಿ ಆಟಗಾರ ರಾಜೇಶ್ ಎಲ್ಲಿಯವರೆಗೂ ಏ ಇರುವರು ದಾಂಡಿಗರು ಅಂಕಣದ ಒಳ ಭಾಗದಲ್ಲಿ ಇರ್ತಾರೋ ಅಲ್ಲಿಯವರೆಗೂ ನಿಸ್ಸಂಶಯವಾಗಿ ಜಮ್ಮು ಕಾಶ್ಮೀರ ತಂಡದ ನಾಯಕನಿಗೆ ತಲೆಬೇನೆ 18 ಸತ 31 ಅವಶ್ಯಕತೆ ನೋಡುಗರ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ 18 ಸತ 31 ಅವಶ್ಯಕತೆ 18 ಗೆಂದೋ ಮೇ 31 ರನ್ ಕಿ ಜರೂರತ್ ಸಿರ್ಫ 3 ವಿಕೆಟ್ ಯಹಾಂ ಪರ್ ಬಚಾ ಹುವಾ ಹೈ ಹಸನ್ ಹಾಕ್ಸ್ ಕಿ ಓರ್ ಸೆ ಸಮೀರ್ ಅಹಮದ್ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ರಾಜೇಶ್ ಗಸಂತ ಈ ಬಾರಿ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಇತ್ತು ಅದರ ಅದೃಷ್ಟ ರಾಜೇಶ್ ಗಸಾತ್ ನೀಡ್ತಾ ಇದೆ ಅವಳಿ ಓಟವನ್ನ ಪೂರೈಸಿಕೊಳ್ತಾ ಇದಾರೆ ರಾಜೇಶ್ ಈ ಒಂದು ಜೀವದಾನವನ್ನು ಅದ್ಯಾವ ರೀತಿ ಪೂರೈಸ್ತಾರೆ ಕಾದ್ ನೋಡ್ಬೇಕಾಗ್ತದೆ ಮತ್ತೊಮ್ಮೆ ಬಿರುಸಿನ ಆಡತಕ್ಕ ದಾಂಡು ಚೆಂಡಿನ ಸಂಪರ್ಕ ಇಲ್ಲ ಓಟದ ಗಳಿಕೆಯಲ್ಲಿ ಸ್ಥಗಿತತೆ ಕಾಣ್ತಾ ಇದೆ 16-29 ಇನ್ನು ರಾಜೇಶ್ ಅಂಕಣದ ಒಳ ಪ್ರವೇಶದಲ್ಲಿ ರಾಜೇಶ್ ಕಸಂತ ಈ ಬಾರಿ ಚೆಂಡು ಬಿಗ್ 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 ಸಿಕ್ಸರ್ ಈ ಬಾರಿ ಆರೋಟದ ಸೇರ್ಪಡೆ ಬಲಾಢ್ಯ ಆಟಗಾರನಿಂದ ಬರ ಸಿಡಿನ ಗಗನ ಚುಂಬಿಕೆ ಸಿಕ್ಸರ್ ಬರ್ತಾ ಇದೆ ಓರ್ವ ದೈತ್ಯ ಆಟಗಾರ ಮತ್ತೊಮ್ಮೆ ಸಮೀರ್ ಅಹಮದ್ ಮತ್ತೊಂದು ಬಿರುಸಿನ ಹೋಟಕ್ಕೆ ಯತ್ನ ಅದೃಷ್ಟ ರಾಜೇಶ್ಗೆ ಸಾಥ್ ನೀಡ್ತಾ ಇದೆ ಯಾವುದೋ ಒಂದು ಆಘಾತ ಇಲ್ಲ ಇತರ ಮಧ್ಯೆ ಮತ್ತೊಮ್ಮೆ ಸಮೀರ್ ಅಹಮದ್ ಹೆಸ್ಗಾರಿಕೆ ಭಾಗದಲ್ಲಿ ನೋಡುಗರ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ ಮತ್ತೊಮ್ಮೆ ತನ್ನ ಮೂಲಕ ಉತ್ತಮವಾದಂತ ಕಂಬ್ಯಾಕ್ ಇತರ ಮಧ್ಯೆ ಸಮೀರ್ ಅಹಮದ್ಗೆ ಪ್ರಥಮ ಸಫಲತೆ ದಕ್ತಾ ಇದೆ ಎರಡನೇ ಸಫಲತೆ ದಕ್ತಾ ಇದೆ ಸಮೀರ್ ಅಹಮದ್ಗೆ ಬಹುಶಃ ಈ ಒಂದು ಕಶಿಶ್ ವಿಸ್ಮ ಗ್ರೀನ್ ಪಾರ್ಕ್ ಮೈದಾನ ಇದುವರೆಗೆ ಇದೇ ರೀತಿ ಆಟ ಕಶಿಶ್ ವಿಸ್ಮ ಗ್ರೀನ್ ಪಾರ್ಕ್ ಮೈದಾನ ಮತ್ತೊಮ್ಮೆ ಸಮೀರ್ ಅಹಮದ್ ಅವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ಕೊನೆಯ ಸತ ಬಾಕಿ ಉಳಿತಾ ಇದೆ 13-22 ಆಫಲ್ ಎಷ್ಟಂತ ಈ ಬಾರಿ ಚೆಂಡು ತನ್ನ ಮೂಲಕ ಬರ ಸಿಡಿಲು ಸಿಕ್ಸರ್ ದಾಖಲಾತಿ ಆಗ್ತಾ ಇದೆ ಆಫನ್ ದಾಂಡು ಮಾತನಾಡ್ಲಿಕ್ಕೆ ಶುರು ಮಾಡ್ತಾ ಇದೆ ನನ್ನ ಪ್ರಕಾರ ಈ ತಂಡದಲ್ಲಿ ಪ್ರತಿ ದಾಂಡಿಗ ಸಹ ಬಂದು ಬರ
ಸಿಕ್ಸರ್ ಸೀಡ್ಸ್ತಾ ಇದ್ದಾರೆ ಈ ಒಂದು ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ನೋಡುಗರನ್ನ ಮನರಂಜಿಸ್ತಾ ಇದ್ದಾರೆ ಹಾಸನ್ ಹಾಕ್ಸ್ ನ ದಾಂಡಿಗರು 12-16 16 ರನ್ಸ್ ರಿಕ್ವೈರ್ಡ್ 12 ಗೇಂದ್ರ 16 ರನ್ ಕಿ ಜರೂರತ್ क्या इस मैच को कश्मीर टीम जीत पाएगी देखना पड़ेगा। बहुत ही निराशा होता हुआ कश्मीर के खिलाड़ी यहां पर आरंभिक समय पर बहुत ही हावी होती हुई नजर आती थी यह टीम, लेकिन आखिरी समय पर यहां पर चौका छक्का देती हुई नजर आ रही है। देखना पड़ेगा क्या कुछ यहां पर गेंदबाज कर पाएगा। अगर यहां पर हर गेंद पे हावी होगा तो निश्चित रूप से कम बैक कर सकते हैं, देखना पड़ेगा। मतों में 116 आवश्यकता। सुंदरते आट लेग ग्लास मार्ग ओट पूरा 11-15 केवल मूर्व उत्तरी बाकी उड़ीता है। ನಿಜವಾಗ್ಲೂ ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ। ಕೊನೆಯ ಹಂತದಲ್ಲಿ ಯಾವ ತಂಡಕ್ಕೆ ವಿಜಯದ ಲಕ್ಷ್ಮಿ ಒಲಿತಾಳೆ ಕಾದ್ ನೋಡ್ಬೇಕಾಗ್ತದೆ। ಕೆಲವೊಮ್ಮೆ ಹಾಸನ್ ಹಾಕ್ಸ್ಗೆ ಆಸೆ ತೋರಿಸ್ರೆ ಮತ್ತೊಂದು ಕಡೆ ಕಾಶ್ಮೀರ ತಂಡಕ್ಕೆ ಆಸೆಯನ್ನ ತೋರಿಸ್ತಾ ಇದ್ದಾಳೆ। ಅಬ್ಬಾಸ್ ಖಾಂಡೇರ್ ಅವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ। 11-15 11 गेंदों में 15 रन की जरूरत है इस कशिश विस्मा ग्रीन पार्क में। बढ़िया मैच चलता हुआ आसान गेस्त बारी चंडू वंदे टोन पूरा स्कोल्टा इधर यड़गई दांडी आसान बड़ो सीढ़ी सिक्सर सीढ़ी अपायद सूचना नीड़ता दांडन बीसता इधर। ಮತ್ತೊಂದರ ದೈತ್ಯ ಆಟಗಾರ ಬಲಾಢ್ಯ ಆಟಗಾರ ರಾಜೇಶ್ ಇನ್ನು ಅಂಕಣದ ಒಳ ಪ್ರವೇಶದಲ್ಲಿ ಯಾವುದೇ ಕ್ಷಣದಲ್ಲೂ ಎದುರಾಳಿ ತಂಡಕ್ಕೆ ಆಘಾತವನ್ನು ನೀಡಬಲ್ಲ ಒಬ್ಬ ಸಮರ್ಥ ಸವ್ಯಸಾಚಿ ದಾಂಡಿಗ ರಾಜೇಶ್ ಸ್ಟ್ರೈಕರ್ ವಿಭಾಗದಲ್ಲಿ। ರಾಜೇಶ್ ಕೆಸಂತ ಈ ಬಾರಿ ಚಂಡು ಓಟದ ಗಳಿಕೆಯಲ್ಲಿ ಸ್ಥಗಿತತನ ಕಾಣ್ತಾ ಇದೆ। 9-14 ನೋಡುಗರ ಹೃದಯದಲ್ಲಿ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ। ತನ್ ಮೂಲಕ ಬಿಗ್ 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 ಸಿಕ್ಸರ್ ಈ ಬಾರಿ ಆರಾಟದ ಸೇರ್ಪಡೆ ಆಗ್ತಾ ಇದೆ। ಗಗನ ಚುಂಬಿಕೆಯ ಸಿಕ್ಸರ್ ಬರೋ ಸಿಡಿಯಿಂದ ಸಿಕ್ಸರ್ ಬರ್ತಾ ಇದೆ ರಾಜೇಶ್ ನ ದಾಂಡಿನಿಂದ 8-8 ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ। 8-8 ಅವಶ್ಯಕತೆ ದೈತ್ಯ ದಾಂಡಿಗ ಅಪಾಯಕಾರಿ ದಾಂಡಿಗ ಇನ್ನು ಅಂಕಣದ ಒಳ ಪ್ರವೇಶದಲ್ಲಿ ರಾಜೇಶ್ ನ ದಾಂಡು ಮಾತನಾಡಲಿಕ್ಕೆ ಶುರು ಮಾಡ್ತಾ ಇದೆ। ಮತ್ತೊಮ್ಮೆ ಕಂಬಾಗಿ ತನ್ನ ಮತ್ತೆ ಬಲವಾದಂತ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ, ದಕ್ಷಿತ್ ನಾಟ್ ಔಟ್ ಎಂದು ತೀರ್ಪು ನೀಡ್ತಾ ಇದ್ದಾರೆ। 7-8 ಅವಶ್ಯಕತೆ 7 ಗೇಂದೊಮ್ಮೆ 8 ರನ್ ಕಿ ಜರೂರತ್ ಈ ಒಂದು ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಮೈದಾನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ। ಸುಂದರತೆ ಆಟ, ಲೆಕ್ಕಾಚಾರದ ಆಟ, ಜಾಣ್ಮೆ ಆಟ, ತಟ್ಟಿ ಮುಟ್ಟಿ ಅವಳಿ ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ। ಎಷ್ಟೇ ಪ್ರಶಂಸೆ ಪಟ್ಟರು ರಾಜೇಶ್ಗೆ ಅಷ್ಟೇ ಕಮ್ಮಿ ಈ ನಿಟ್ಟಿನಲ್ಲಿ। 6-6 6 ಗೇಂದೋ ಮೇ 6 ರನ್ ಕಿ ಜರೂರತ್ ಯಹಾಂ ಪರ್ ಇಸ್ ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕ್ ಮೈದಾನ ಮೇ ದೇಖನಾ ಪಡೆಗಾ ಇಸ್ ಸಮಯ ಪರ್
कौन सा गेंदबाज यहां पर हावी होगा? Thank you very much, Mr. Farooq Bhai. What a match we having here. This is literally a nerve-wracking, gut-wrenching finishing stage here. This match, it comes down all the way down to the wire. What a terrific match we having here. Lost six ball to go, six more runs to win this contest. And one stage, it looks like a Kashmir team. They got the upper hand in the early stage of the innings, but finally, Mr. Rajesh, he has changed the entire course of the game here. Left-handed batsman Afnan is on striker. Oh, very fast ball, but they gets buys one run. Yes, umpire. Umpire says it's a buys one run. What a match we having here, and let us wait and see, is he able to give MSD's style, finishing style with a finishing touch with a magnificent sixer. Let us wait and see. Five more balls to go, five more runs to win this contest. This match is coming down all the way down to the wire. It's like a fire with the fire, such a fight is going on. Still the match is in evenly balanced, loss over. Five balls, five runs. What a contest is going on here. BCL edition number 3 is in the air for a while. No runs whatsoever. They left with another four more balls. Five more runs to win this contest. Every single delivery, it pressurized the batsman like anything. Still, the batsman versus bowler, that is what happening here. Asif forces is a dangerous, destructive, devastating, dynamic batsman fighting ferociously played. He whacks a tremendous two sixes. Once again, he rocks back with a tremendous style. MSD, what he did in 2007 World Cup, that is the finishing style. And what a terrific sixer to get the victory mark here. What a terrific striker. Rajesh, he fought till the end, he stood like a rock. One side, they were losing wickets at like 9 pins, but Rajesh stood like a rock to snatching the defeated sage towards the victory mark here. We would like to congratulate Rajesh. What a brilliant heroic innings he has been played here. 38 runs in 29 deliveries, 3 sixes.
Kashmir team players. I request all the players from both the teams, please come forward for the postman's presentation party here. Hassan Knox team players, please come forward. Hello. Welcome to the first match presentation party here. First of all, I would like to congratulate for heroics. Both the teams, they fought till the end. It was a nerve-wracking match. 6 balls, 6 runs required. What a match it was. It was literally a gut-wrenching match. And finally, victory for the Arsene Hawks team. First of all, I would like to invite Mr. Rajesh. What a devastating batting performance. He has scored 38 runs, 29 deliveries, 3 sixes. He rocks back very well. He pulverized, he crumbled. Man of the match goes to none other than Mr. Rajesh. That award will be presented by opponent team captain. Please come forward. Mr. Ashid Magre, the Kashmir team captain. What a victory. Mr. Rajesh, please come forward. Let's have a chat. Okay, even the Pandya, sir, even the Pandya, Nijavagyu, Prekshakarana, Tudigala Melinilisito, Ekendra, one the Hantadali, into Hudrigalana Kalakundirtira, Ineno, Solina, Dabade Lidantaha Tanda, Shanordali, Gelvina, on the Akshipragatili Barbekadre, Nima Vundu, Sidilabur, the President of Birugali, a batting Karanavaitu, Nima Vundu, on the Apaya Kari, Apat Bandavana Patrada, Hindina Rahasa Yenantilta. ನಮ್ಮ ರಾಜೇಶ್ ಮಾತಾಡಲ್ಲ ಅವ್ರು ಮಾತಾಡೋದು ಖಾಲಿ ಬ್ಯಾಟಲ್ಲಿ
ಸೊ ಇನ್ನೇನೇನು ಮಾತಾಡಬೇಕು ನೆಕ್ಸ್ಟ್ ಸಂಡೇ ಅವ್ರ ಬ್ಯಾಟಿಂದ ಬರುತ್ತೆ. ಆ ಸೌಂಡಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಏನಿದು ಅರ್ಥ, ಏನು ಈ ಶಾರ್ಟಲ್ಲಿ ಏನಿದೆ ಅಂತ. ವೆಲ್ ಪ್ಲೇಡ್ ಕಾಶ್ಮೀರ್ ಟೀಮ್, ಬ್ಯಾಡ್ ಲಕ್, ಆಲ್ಮೋಸ್ಟ್ ಯು ಆರ್ ದೇರ್ ಟಿಲ್ ಲಾಸ್ಟ್ ಓವರ್. ವೆಲ್ ಪ್ಲೇಡ್, ವೆರಿ ವೆಲ್ ಪ್ಲೇಡ್ ಸರ್. ಓಕೆ, ವೆಲ್ ಪ್ಲೇಡ್ ಎವ್ರಿ ಒನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕ್ರೌಡ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಐ ವುಡ್ ಲೈಕ್ ಟು ಇನ್ವೈಟ್ ಕಾಶ್ಮೀರ್ ಕ್ಯಾಪ್ಟನ್, ಪ್ಲೀಸ್ ಕಮ್ ಫಾರ್ವರ್ಡ್. Yeah, it's a tough luck today. Unfortunately, you were in the game almost till the end. You fought till the end, but success has not got in your side. But anyhow, you performed very well till the end. What went wrong? According to your game plans, you were one stage, you got upfront wickets also, and you are literally in the control. It was in the tight clutches in your hand. But finally, all of a sudden, this match gets its own twist and turn, and finally victory for the Hawks and Hawks. What you want to say, sir? A'udhu billahi minash shaitan rajeem, bismillahir rahmanir rahim. पहली गलती ये हुई हमारी कि हमने एक सुपनर लाया था, आज टीम में इन किया था उसको, तो वो इंजरी की वजह से उसकी बॉल बॉलिंग वो कर नहीं पाया, तो इसके कारण हम थोड़ा सा मैच में बाहर हो गए. हाउ वाज द पिच असिस्टिंग फॉर द बॉलर्स एज वेल एज द बैट्समैन? देखिए, आज जो अपोजिट टीम के बैट्समैन थे राजेश, उसने अच्छा खेला और उन्होंने अच्छी क्रिकेट यहाँ पे दिखाई और उन्होंने अपने मैच अपने नाम किया यहाँ पे. ओके, टफ लक टुडे, बट लक फॉर द रेस्ट ऑफ द टूर्नामेंट. Okay, well played, that's all. Okay, one more award, that's a surprise award. It goes to none other than player of the match. It goes to none other than Manoj from Hassan Hawks once again. He has bowled three overs, seven dot balls, 15 runs and 2 wickets, as well as he has scored 20 balls, 26 runs. This award will be given by nothing but cricket. Mr. Karna sir is there. He will be presented once again. Once again, Manoj, you are continuing your tremendous way of bowling and batting. Congratulations for once again. All the best for the rest of the tournament, Mr. Manoj Kumar. Manoj Kumar, you are bowling beautifully in this ground. How this pitch is assisting for the bowlers and as well as the batsmen? ಎಲ್ಲರೂ ಬೌಲಿಂಗ್ನ ತುಂಬ ನೀಟಾಗಿ ಮಾಡಿದ್ರು, ಆದರೆ ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಹೋದವ್ರಿಗೆ ಸ್ವಲ್ಪ ಅಂದರೆ ಸ್ವಿಂಗ್ಸು ಕಾಶ್ಮೀರದವ್ರದ್ದು ಸ್ವಲ್ಪ ಸ್ವಿಂಗ್ಸಲ್ಲಿ ಚೆನ್ನಾಗಿದ್ರು, ಸೊ ಅವರು ಆಡೋಕ್ಕಾಗಲಿಲ್ಲ. ಆದರೆ ರಾಜೇಶ್ ಅಣ್ಣ ವೆಲ್ ಪ್ಲೇಡ್, ರಾಜೇಶ್ ಅಣ್ಣ ಅವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ. ಅವರ ಆಸನ ಲೆಜೆಂಡ್ ಇದ್ದಂಗೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಆರ್ಗನೈಸ್ ತುಂಬ ಚೆನ್ನಾಗಿದೆ. He played well. Thank you. How many hours do you practice? ಅಂದ್ರೆ ಎಷ್ಟು ಅವರ್ಸ್ಗಳು, ಎಷ್ಟು ಗಂಟೆಗಳ ಅವಧಿಯಲ್ಲಿ ನೀವು ಒಂದು ಅಭ್ಯಾಸವನ್ನು ಮಾಡ್ತೀರಿ ಪ್ರತಿದಿನ ತಾಲೀಮು? ಪ್ರಾಕ್ಟೀಸ್ ಅಂದರೆ ಆಸನಲ್ಲಿ ಅಷ್ಟೊಂದು ಯಾರು ಮಾಡಲ್ಲ, ಅಂದರೆ ಮಾಡಿದ್ರೆ ಒಂದು 30 minutes, 15 minutes ಅಷ್ಟೇ. ಸುಮ್ಮನೆ ಬಂದು ಗ್ರೌಂಡ್ಸ್ಗೆ ಹೋಗ್ತಾ ಇರ್ತಾರೆ ಅಷ್ಟೇ. ಅಷ್ಟೇ, ಯಾರು ಪ್ರಾಕ್ಟೀಸ್ ಯಾರು ಮಾಡಲ್ಲ, ನಮ್ದೆಲ್ಲ ಡೈರೆಕ್ಟ್ ಅಷ್ಟೇ ಮ್ಯಾಚಸ್. ಥ್ಯಾಂಕ್ ಯು. ಓಕೆ, anyhow, excellent performance, keep it up, all the best for the rest of the tournament. That's all from the presentation. Thank you one and all.